ಸುವರ್ಣಗಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದೀನಿ. ಸುವರ್ಣಗಡ್ಡೆನೂ ಅಷ್ಟೇ ಕಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡೆ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ತುಂಬ ಚಿಕ್ಕದಾಗಿ ಏನು ಬೇಡ, ಒಂದು ಸ್ವಲ್ಪ ದೊಡ್ಡದಾಗೆ ಇರಲಿ, ತುಂಬ ದೊಡ್ಡದು ಬೇಡ ತುಂಬ ಚಿಕ್ಕದು ಬೇಡ. ಕಟ್ ಮಾಡಿ ಒಂದು ಕುಕ್ಕರಲ್ಲಿ ನಾನು ಒಂದೇ ಒಂದು ವಿಷಲ್ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಮತ್ತು ಅರಶಿನ ಪುಡಿ ಹಾಕಿ ಬೇಯಿಸ್ಕೊಳ್ತೀನಿ. ಒಂದೇ ಒಂದು ವಿಷಲ್ ಬಂದಿದ ತಕ್ಷಣ ಸ್ಟೌ ಆಫ್ ಮಾಡಿಬಿಡಿ. ಇವಾಗ ನಾನು ಒಂದು ಸ್ಟೌ ಮೇಲೆ ಏನು ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಸಾಸಿವೆ, ಈರುಳ್ಳಿ, ಟೊಮೆಟೊ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಚಿಲ್ಲಿ ಪೌಡರ್ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದಷ್ಟನ್ನು ಫ್ರೈ ಆಗಿದ ತಕ್ಷಣ ನಾನು ಸುವರ್ಣಗಡ್ಡೆನ ಬೇಯಿಸಿಟ್ಕೊಂಡಿದ್ನಲ್ಲ, ಆ ಸುವರ್ಣಗಡ್ಡೆನ ಬೇಯಿಸಿರೋದನ್ನ ಹಾಕಿದ್ದೀನಿ. ಅದು ಬೆಂದಿರೋದ್ರಿಂದ ಏನು ಮಾಡಬೇಕು, ಜಾಸ್ತಿ ಮಿಕ್ಸ್ ಮಾಡಿದ್ರೆ ಫುಲ್ ಸ್ಮ್ಯಾಶ್ ಆಗಿಬಿಡುತ್ತೆ. ಸೊ ಅದರಿಂದ ನಾವೇನು ಮಾಡಬೇಕು, ಒಂದು ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡಿಬಿಟ್ಟು ಹುಣ್ಸೆಣ್ ರಸ, ಅಂದರೆ ನಾನು ಸಾಂಬಾರ್ಗೇನೆ ಒಂದು ಸ್ವಲ್ಪ ಹುಣ್ಸೆಣ್ ರಸ ಆ್ಯಡ್ ಮಾಡ್ಕೊಬೇಕು. ಹುಣ್ಸೆಣ್ ರಸ ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ, ಹುಳಿ ಉಪ್ಪು ಖಾರ ಎಲ್ಲ ಸೇರಿ ಸೂಪರಾಗಿ ನಮಗೆ ಸುವರ್ಣಗಡ್ಡೆ ಪಲ್ಯ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಒಂಚೂರು ಹುಣ್ಸೆಣ್ಣು ಆ್ಯಡ್ ಮಾಡ್ಕೊಂಡಿದ್ದೀನಿ. ಹುಣ್ಸೆಣ್ಣು ಹಾಕಿದ್ರೆ ಚೆನ್ನಾಗಿರುತ್ತೆ ಸುವರ್ಣಗಡ್ಡೆಗೆ. ಒಂದು ಲಿಡ್ಡಾಕಿ ಕ್ಲೋಸ್ ಮಾಡಿಬಿಟ್ಟು ಅದರ ಹಸಿ ಸ್ಮೆಲ್ಲೆಲ್ಲ ಹೋಗಲಿ, ಒಂದು ಸ್ವಲ್ಪ ಡ್ರೈನೆಸ್ ಬರೋದಕ್ಕೋಸ್ಕರ ಏನು ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಿ ಫಸ್ಟು ಬೇಯಕ್ಕೆ ಬಿಡಬೇಕು. ಆಮೇಲೆ ಲಾಸ್ಟಿಗೆ ನಾವು ಕೊತ್ತಂಬರಿ ಸೊಪ್ಪು ಹಾಕಿ, ಯಾಕಂದರೆ ಹುಣ್ಸೆಣ್ಣು ಹಾಕಿರೋದ್ರಿಂದ ನಾನು ಕಾಯಿ ತುರಿ ಹಾಕ್ತಾ ಇಲ್ಲ, ಕೊತ್ತಂಬರಿ ಸೊಪ್ಪು ಹಾಕಿ ಸೂಪರಾಗಿ ನಮಗೆ ಸುವರ್ಣಗಡ್ಡೆ ಪಲ್ಯ ಕೂಡ ರೆಡಿ ಆಯಿತು. ಸುವರ್ಣಗಡ್ಡೆ ಪಲ್ಯ ಸೂಪರಾಗಿ ರೆಡಿ ಆಗಿದೆ. ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.